ಸ್ನೇಹಿತರೆ, ನಾಳೆ ಬೆಳಗ್ಗೆ 7:14 ಸೂರ್ಯ ತನ್ನ ಸ್ವಂತ ಮನೆಯಾದಂಥ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಸಿಂಹರಾಶಿಯನ್ನು ಪ್ರವೇಶ ಮಾಡಿದಂಥ ಸೂರ್ಯ ಅತ್ಯಂತ ಬಲವಾನ್ ಆಗ್ತಾನೆ. ಯಾಕಂದರೆ ಅದು ಸಿಂಹರಾಶಿ, ಅವನ ಸ್ವಂತ ಮನೆ ಅಂತ ಹೇಳ್ತೀವಿ. ಈ ಸ್ವಂತ ಮನೆಗೆ ಅವನು ಬಂದಾಗ ಯಾವ್ಯಾವ ರಾಶಿಗೆ ಏನೇನು ಫಲಗಳು ಸಿಗ್ತದೆ, ಯಾಕಂದರೆ ಯಾವುದೇ ಒಂದು ಬಲವಾನ ಗ್ರಹ ತನ್ನ ಸ್ಥಾನವನ್ನು ಪಲ್ಲಟನೆ ಮಾಡಿದಾಗ ಸಾಕಷ್ಟು ನಮ್ಮ ಜೀವನದಲ್ಲಿ ಬದಲಾವಣೆ ಆಗ್ತದೆ. ಎಷ್ಟೋ ವ್ಯತ್ಯಾಸಗಳನ್ನು ಕಾಣ್ತೀವಿ. ಇದಕ್ಕಿದ್ದ ಹಾಗೆ ನಮಗೆ ಧನ ಪ್ರಾಪ್ತಿ ಆಗ್ಬೋದು, ಇದಕ್ಕಿದ್ದ ಹಾಗೆ ನಮಗೆ ಅನಾರೋಗ್ಯ ಕೂಡ ಆಗ್ಬೋದು. ಆ ಒಂದು ಗ್ರಹದ ದೃಷ್ಟಿ ಯಾವುದು ಕಡೆ ಇರ್ತದೋ ಆ ರೀತಿ ನಮಗೆ ತೊಂದರೆಗಳು ಬರ್ಬೋದು, ಒಳ್ಳೆಯದು ಆಗ್ಬೋದು. ಸೂರ್ಯ ತನ್ನ ಸ್ವಂತ ಮನೆಗೆ ಬಂದಾಗ ಯಾವ್ಯಾವ ರಾಶಿಗೆ ಏನೇನು ಪರಿಣಾಮ ಮಾಡ್ತಾನೆ, ಅದಕ್ಕೆ ಸರಳ ಪರಿಹಾರ ಏನು ಅನ್ನೋದನ್ನು ಸರಳವಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಸರಳ ಪರಿಹಾರವನ್ನು ಮಾಡಿ ನಿಮ್ಮ ಕಷ್ಟಗಳನ್ನು ದೂರ ಮಾಡ್ಕೊಂಡ್ಬಿಡ್ರಿ. ಯಾಕಂದ್ರೆ ಒಂದು ಸಲ ನಮಗೆ ರಾಶಿ ಪಲ್ಲಟನ ಆದಾಗ ಏನಾದರೂ ದೋಷಗಳು ಬಂದರೆ ಜೀವನ ಪೂರ್ತಿ ನಮ್ಮನ್ನು ಕಾಡ್ತದೆ. ಅದಕ್ಕಾಗಿ ಇವತ್ತು ಸರಳವಾಗಿ ತಿಳಿಸ್ಕೊಡ್ತೀನಿ ಅಂತ. ಸಾಮಾನ್ಯವಾಗಿ ಜ್ಯೋತಿಷದಲ್ಲಿ ನಾವು ಹೇಳ್ತೀವಿ, ಮಹತ್ವದ ಸ್ಥಾನ ಸ್ಥಾನ ಪಲ್ಲಟ ಆಗಿರ್ಬೋದು, ಏನೇ ಮಹತ್ವದ ಘಟನೆಗಳು ನಡೆದಾಗ ಮೂರು ರೀತಿಯಲ್ಲಿ ಫಲಗಳನ್ನು ದೊರೆಯುತ್ತವೆ. ಒಂದು ಉತ್ತಮ, ಮಧ್ಯಮ ಮತ್ತು ಕನಿಷ್ಠ ಫಲ ಅಂತ ಹೇಳಿ ಈ 12 ರಾಶಿಗಳನ್ನು ಮೂರು ಭಾಗವಾಗಿ ನಾವು ವಿಂಗಡಣೆಯನ್ನು ಮಾಡ್ತೀವಿ. 12 ರಾಶಿಯಲ್ಲಿ 4 ರಾಶಿಗೆ ಉತ್ತಮ ಫಲ, 4 ರಾಶಿಗೆ ಮಧ್ಯಮ ಫಲ ಮತ್ತು 4 ರಾಶಿಗೆ ಕನಿಷ್ಠ ಫಲಗಳನ್ನು ಹೇಳ್ತೇವೆ. ಈಗ ಮೊದಲೇದಾಗಿ ಮೇಷರಾಶಿಯನ್ನು ತಗೊಳ್ತಾ ಇದ್ದೇನೆ. ಮೇಷರಾಶಿಯ ಅಧಿಪತಿ ಮಂಗಳ. ಈಗ ಸೂರ್ಯ ಸಿಂಹರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ಮೇಷರಾಶಿಯ ಪಂಚಮ ಭಾವದಲ್ಲಿ ಬರ್ತಾನೆ ಅಂತ ಹೇಳ್ತೀವಿ. ಆ ಪಂಚಮ ಭಾವ ಪ್ರೀತಿ, ಶಿಕ್ಷಣ, ಸಂತಾನ, ಪೂರ್ವ ಪುಣ್ಯಸ್ಥಾನ ಅಂತ ಹೇಳ್ತೇವೆ ಪಂಚಮ ಭಾವನ. ಈ ಒಂದು ಸ್ಥಾನದಲ್ಲಿ ಸೂರ್ಯವನ್ನು ಪ್ರವೇಶ ಮಾಡೋದ್ರಿಂದ ಒಳ್ಳೆಯ ಫಲಗಳನ್ನು ಪಡಿತೀರಿ. ಯಾಕಂದರೆ ರವಿ ಮೇಷಕ್ಕೆ ಉಚ್ಚ ಅಂತ ಹೇಳ್ತೀವಿ. ಯಾವುದಾದ್ರೂ ಎಕ್ಸಾಮ್ ಇದ್ದರೆ ಬಹಳನೇ ಒಳ್ಳೆಯ ಫಲಿತಾಂಶ ಬರ್ತದೆ ನಿಮ್ಮದು. ಕಷ್ಟಪಟ್ಟು ಏನಾದರೂ ಕೆಲಸ ಮಾಡಿದರೆ ನಿಮಗೆ ಉತ್ತಮ ಹಣ ಕೂಡ ದೊರಕ್ತದೆ. ಪೂರ್ವ ಪುಣ್ಯದ ಒಂದು ಸ್ಥಾನದಲ್ಲಿರೋದ್ರಿಂದ ಉತ್ತಮ ಕ್ಷೇತ್ರಗಳನ್ನು ದರ್ಶನ ಮಾಡೋದು ಕೂಡ ಒಳ್ಳೆಯದು ಅಂತ ಹೇಳ್ತೀನಿ. ಯಾರಿಗೆ ಕೆಲಸ ಇಲ್ಲ ಅವರಿಗೂ ಕೂಡ ಈ ಒಂದು ಸಮಯದಲ್ಲಿ, ಒಂದು ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಉತ್ತಮ ಕೆಲಸ ಕೂಡ ದೊರೀತದೆ. ಸ್ಯಾಲ್ರಿ ಕೂಡ ಸ್ವಲ್ಪ ಹೆಚ್ಚಾಗುವ ಸಾಧ್ಯತೆ ಅದ. ಈ ಎಲ್ಲವೂ ಉತ್ತಮ ಒಂದು ಫಲಿತಾಂಶ ನಿಮಗೆ ಸಿಗಬೇಕು ಅನ್ನೋದಾದರೆ ನೀವು ಶಿವಲಿಂಗಕ್ಕೆ ಕೆಂಪುವನ್ನು ಏರಿಸಬೇಕು. ಪ್ರತಿನಿತ್ಯವಾಗಿ ಪೂಜೆಯನ್ನು, ಶಿವಲಿಂಗಕ್ಕೆ ಪೂಜೆಯನ್ನು ಮಾಡಿ ಕೆಂಪುವನ್ನು ಏರಿಸ್ತಾ ಬಂದರೆ ಈ ಒಂದು ತಿಂಗಳಲ್ಲಿ ನಿಮಗೆ ಉತ್ತಮ ಫಲಿತಾಂಶ ದೊರಕ್ತದೆ. ಅಷ್ಟೇ ಅಲ್ಲ, ಯಾರಾದರೂ ಪ್ರೀತಿಯನ್ನು ಮಾಡ್ತಾ ಇದ್ದರೆ ಈ ಒಂದು ತಿಂಗಳಲ್ಲಿ ನಿಮಗೆ ಸಕ್ಸಸ್ ಸಿಗ್ತದೆ. ಈ ಒಂದು ತಿಂಗಳಲ್ಲಿ ನಿಮಗೆ ಬಹಳನೇ ಒಳ್ಳೆಯ ಯೋಗ ಅಂತಲೇ ಹೇಳ್ತೇನೆ. ಇನ್ನು ಶುಕ್ರ ಅಧಿಪತಿಯಾಗಿರುವಂಥ ವೃಷಭ ರಾಶಿಯವರಿಗೆ ಈ ಸಿಂಹರಾಶಿ ಪ್ರವೇಶ ಮಾಡಿ ಸೂರ್ಯನ ಸಿಂಹರಾಶಿ ಪ್ರವೇಶದಿಂದ ಏನು ಪರಿಣಾಮ ಅನ್ನೋದಾದರೆ, ಸೂರ್ಯ 4 ಭಾವದಲ್ಲಿ ಗೋಚಾರ ಆಗ್ತಿದ್ದಾನೆ. ಈ ಸ್ಥಾನವನ್ನು ನಾವು ತಾಯಿ ಸ್ಥಾನ, ಗೃಹಸ್ಥ ಜೀವನ ಅಂತ ಹೇಳ್ತೀವಿ. ಮನೆ, ಸಂಪತ್ತು, ವಾಹನ ಮತ್ತು ಈ ಮನೆಯೆಲ್ಲ ನೋಡ್ತೀವಿ. ಅದಕ್ಕಾಗಿ ಈ ಒಂದು ವೃಷಭ ರಾಶಿಗೆ ಎಷ್ಟು ಒಳ್ಳೆಯದಿದೆಯೋ ಆದರೆ ಎರಡಷ್ಟು ಕೆಟ್ಟದ್ದು ಕೂಡ ಇದೆ ಅಂತ ಹೇಳ್ತೀವಿ. ಆದಷ್ಟು ಈ ವೃಷಭ ರಾಶಿಯವರು ಎಚ್ಚರದಿಂದ ಇರಬೇಕು. ವೃಷಭ ರಾಶಿಗೆ ರವಿಗ್ರಹ ನೀಚ ಅಂತ ಹೇಳ್ತೀವಿ. ಅದಕ್ಕಾಗಿ ಪಿತ್ರಾರ್ಜಿತ ಆಸ್ತಿಯಲ್ಲಿ ಜಗಳಗಳು ಶುರುವಾಗ್ಬೋದು, ಮನೆಯಲ್ಲಿ ಕಲಹ ಬರ್ಬೋದು, ಪತಿ ಪತ್ನಿಯರ ನಡುವೆ ಕಲಹ ಉಂಟಾಗ್ಬೋದು. ಆದಷ್ಟು ವೃಷಭ ರಾಶಿಯವರು ಎಷ್ಟು ಶಾಂತಿಯಿಂದ ಈ ಒಂದು ತಿಂಗಳಲ್ಲಿ ಯಾವುದೇ ಪ್ರಕಾರದ ಜಗಳದಲ್ಲಿ ಭಾಗಿಯಾಗಬಾರ್ದು ಅಂತಲೇ ಹೇಳ್ತೀನಿ. ತಮ್ಮ ತನಕ ಬಂದರೂ ಕೂಡ ಸಂಯಮದಿಂದ ವರ್ತನೆಯನ್ನು ಮಾಡೋದ್ರಿಂದ ಕಳ್ಕೊಳ್ಳೋದು ಬಹಳನೇ ಕಡಿಮೆ ಆಗ್ತದೆ. ತಾಯಿಯ ಆರೋಗ್ಯದಲ್ಲಿ ತೊಂದರೆ ಬರ್ಬೋದು, ಪಿತ್ರಾರ್ಜಿತ ಆಸ್ತಿಯಲ್ಲಿ ಕೂಡ ಜಗಳ ಬರ್ಬೋದು. ಆದರೆ ನೀವು ದುಡಿತಾ ಇರುವಂಥ ನಿಮ್ಮ ಆರ್ಥಿಕ ಸ್ಥಿತಿ ಸ್ವಲ್ಪ ಉತ್ತಮನೇ ಆಗ್ತದೆ. ಈಗ ಹಣದ ತೊಂದರೆ ಕೂಡ ನಿಮಗೆ ಕಡಿಮೆ ಆಗ್ತದೆ. ನೀವೇನಾದರೂ ವಾಹನಗಳನ್ನು ತಗೊಳ್ಳದಿದ್ದರೆ ಈ ತಿಂಗಳಲ್ಲಿ ವಾಹನ ಖರೀದಿ ಮಾಡಿದರೆ ನಿಮಗೆ ಒಳ್ಳೆಯದಾಗ್ತದೆ. ಆಸ್ತಿ ಏನಾದರೂ ಖರೀದಿ ಮಾಡೋದಿದ್ದರೆ ಆಸ್ತಿಯನ್ನು ಖರೀದಿ ಮಾಡಿದ್ರೆ ಒಳ್ಳೆಯ, ಯಾಕಂದರೆ ಆ ಸ್ಥಾನದಲ್ಲಿ ಬಂದಿರೋದ್ರಿಂದ ನಿಮಗೆ ಆಸ್ತಿ ಕೊಳ್ಳುವ ಯೋಗ ಕೂಡ ಕೂಡಿ ಬರ್ಬೋದು ಅಂಥೇಳಿ. ನೀವು ಪ್ರತಿನಿತ್ಯವಾಗಿ ಲಕ್ಷ್ಮೀ ಸಹಿತ ನಾರಾಯಣ ದೇವರ ಸ್ಮರಣೆಯನ್ನು ಮಾಡಬೇಕು, ನಾರಾಯಣ ಹೃದಯವನ್ನು ಹೇಳಬೇಕು, ನಾರಾಯಣ ಸ್ತೋತ್ರಗಳನ್ನು ಹೇಳಿದರೆ ನಿಮಗೆ ಎಷ್ಟೋ ಕಷ್ಟಗಳು ಕಡಿಮೆ ಆಗ್ತದೆ. ಇನ್ನು ಬುಧನ ಅಧಿಪತಿಯಾಗಿರುವಂಥ ಮಿಥುನ ರಾಶಿ 3 ಸ್ಥಾನವನ್ನು ಪ್ರವೇಶ ಮಾಡ್ತಾನೆ ಸೂರ್ಯ. ಆ ಒಂದು ಸ್ಥಾನವನ್ನು ನಾವು ಅಕ್ಕ ತಂಗಿ ಆಗಿರ್ಬೋದು, ಅಣ್ಣ ತಮ್ಮಂದಿರೇ ಆಗಿರ್ಬೋದು, ಮತ್ತು ಜ್ಞಾನ, ಯಾತ್ರೆ ಮತ್ತು ಭಾಗ್ಯ ಸ್ಥಾನ ಅಂತ ಹೇಳ್ತೀವಿ. ಈ ಸ್ಥಾನದಲ್ಲಿ ಸೂರ್ಯನ ಪ್ರವೇಶದಿಂದ ನಿಮಗೆ ಅಣ್ಣ ತಮ್ಮಂದಿರಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಸ್ನೇಹ ಇನ್ನೂ ಹೆಚ್ಚಾಗ್ತದೆ. ನೀವು ಬಿಟ್ಟು ಹೋದಂಥ ಅಕ್ಕ ತಂಗಿಯರು ಎಷ್ಟೋ ದಿನದಿಂದ ಅಣ್ಣ ತಮ್ಮಂದಿರಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು ಬಿಟ್ಟು ಹೋಗಿದ್ರೆ ಈ ಸಮಯದಲ್ಲಿ ಮತ್ತೆ ಕೂಡಿಕೊಳ್ಳುವಂಥ ಯೋಗ ನಿಮಗೆ ಕೂಡಿ ಬರ್ತದೆ. ಅಕ್ಕ ತಂಗಿಯರಾಗಿರ್ಬೋದು, ಅಣ್ಣ ತಮ್ಮಂದಿರ ಜೊತೆ ಯಾತ್ರೆಗೆ ಕೂಡ ಹೋಗುವಂಥ ಯೋಗ ಕೂಡ ನಿಮಗೆ ಲಭಿಸ್ತದೆ.
ಈ ಸಮಯದಲ್ಲಿ ನಿಮಗೆ ಹೆಚ್ಚಿನ ಏನಾದರೂ ಕಲಿಬೇಕು ಅನ್ನೋದಿದ್ರು ಕೂಡ ಅದು ನಿಮಗೆ ಜ್ಞಾನ ಪ್ರಾಪ್ತಿ ಕೂಡ ಆಗ್ತದೆ. ನೀವು ಕೆಲಸ ಮಾಡುವಂಥ ಸ್ಥಾನದಲ್ಲಿ ನಿಮಗೆ ಹೆಚ್ಚಿನ ಪ್ರಮೋಷನ್ ಕೂಡ ಸಿಗುವಂಥ ಯೋಗ ಕೂಡ ನಿಮಗೆ ಸಿಗಬಹುದು. ಸೂರ್ಯನನ್ನ ನೇರ ದೃಷ್ಟಿ ನಿಮಗಿರೋ ನಿಮ್ಮ ಒಂದು ರಾಶಿಗೆ ಇರೋದ್ರಿಂದ ನಿಮ್ಮ ಒಳ್ಳೆಯ ಒಂದು ಫಲಿತಾಂಶ ನೀವು ಪಡಿತೀರಿ. ನಿಮ್ಮ ಕುಟುಂಬದಿಂದ ಎಲ್ಲ ರೀತಿಯ ಸಹಕಾರ ನಿಮಗೆ ಸಿಗ್ತದೆ. ಪತಿ ಪತ್ನಿಯರ ಬಾಂಧವ್ಯವೂ ಹೆಚ್ಚಾಗ್ತದೆ. ಮತ್ತು ಏನಾದರೂ ಒಳ್ಳೆಯ ಒಂದು ವಸ್ತುಗಳನ್ನು ಖರೀದಿ ಮಾಡುವಂಥ ಯೋಗ ಕೂಡ ನಿಮ್ಗೆ ಸಿಗ್ತದೆ. ಈ ಸಮಯದಲ್ಲಿ ಅಣ್ಣ ತಮ್ಮಂದರಿಗೆ ಅಥವಾ ಅಕ್ಕ ತಂಗಿಯರಾಗಾದರೂ ಏನಾದರೂ ಒಂದು ಉಪಹಾರ ಅಂದರೆ ಸೀರೆ ಆಗಿರ್ಬೋದು, ವಸ್ತ್ರ ಆಗಿರ್ಬೋದು, ಆ ದಾನ ಕೊಡೋದ್ರಿಂದ ನಿಮಗೆ ಇನ್ನೂ ಹೆಚ್ಚಿನ ಫಲಗಳು ಸಿಗ್ತದೆ. ಇನ್ನು ಚಂದ್ರ ಅಧಿಪತಿಯಾಗಿರುವಂಥ ಕರ್ಕ ರಾಶಿಗೆ ಏನು ಫಲ ಅಂತ ಹೇಳ್ತೇವೆ. ಎರಡನೇ ಭಾವದಲ್ಲಿ ಸೂರ್ಯನ ಗೋಚಾರ ಇರೋದ್ರಿಂದ ಈ ಒಂದು ಸಮಯದಲ್ಲಿ ಈ ಎರಡನೇ ಸ್ಥಾನವನ್ನು ನಾವು ಧನಸ್ಥಾನ, ಪರಿವಾರ ಸ್ಥಾನ ಅಂತ ಹೇಳ್ತೇವೆ. ಮತ್ತು ನಾವು ಒಂದು ಏನು ಸೇವಿಂಗ್ಸನ್ನು ಮಾಡ್ತೇವಲ್ಲ ಆ ಭಾವ ಅಂತಲೇ ಹೇಳ್ತೇವೆ ಎರಡನೇ ಸ್ಥಾನವನ್ನು. ಈ ಒಂದು ರಾಶಿಯವರು ತಮ್ಮ ಮಾತಿನ ಮೇಲೆ ಹೆಚ್ಚಿನ ಒಂದು ಗಮನವನ್ನು ಇಡಬೇಕು. ಸೂರ್ಯ ತನ್ನ ಪ್ರಕಾಶವಾಗಿರುವಂಥ ಹೇಗೆ ಪ್ರಕಾಶವನ್ನು ಬೇಕೋ ಆ ರೀತಿಯಾಗಿ ನೀವು ಯಾರಿಗಾದರೂ ಖಾರವಾಗಿ ಮಾತನಾಡೋಕ್ಕಿಂತ ಮುಂಚೆ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಅಂದರೆ ನಿಮ್ಮ ಮಾತಿನಿಂದ ಮುಂದೆ ನೀವು ಕೆಟ್ಟ ದಿನಗಳನ್ನ ಕಾಣುವಂಥ ಪರಿಸ್ಥಿತಿ ಕೂಡ ಬರಬಹುದು. ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂಥವ್ರು ಕೂಡ ನಿಮಗೆ ಕಿರಿಕಿರಿಯನ್ನು ಉಂಟ ಮಾಡಬಹುದು. ಅಂಥವ್ರಿಗೂ ಕೂಡ ನೀವು ಸಮಾಧಾನದಿಂದ ಹೇಳ್ತಿಡಿ ಹೇಳಬೇಕು. ಆರ್ಥಿಕ ತೊಂದರೆ ನಿಮಗೆ ಸ್ವಲ್ಪ ದೂರ ಆದರೆ ಕುಟುಂಬದವರ ಕಾಳಜಿ ಕೂಡ ನಿಮ್ಮ ಮೇಲೆ ಹೆಚ್ಚಾಗ್ತದೆ. ಪ್ರತಿನಿತ್ಯವಾಗಿ ಲಕ್ಷ್ಮೀ ಸಹಿತ ನಾರಾಯಣ ದೇವರಿಗೆ ಬೆಲ್ಲವನ್ನು ನೈವೇದ್ಯ ತೋರಿಸ್ಬೇಕು. ಒಂದು ತಿಂಗಳ ದಿವಸ ನೀವು ಪೂಜೆ ಆದ ತಕ್ಷಣ ದೇವರಿಗೆ ನೈವೇದ್ಯವನ್ನು ಬೆಲ್ಲ ಮತ್ತು ನೈವೇದ್ಯ ಬೆಲ್ಲ ತುಪ್ಪವನ್ನು ನೈವೇದ್ಯವನ್ನು ತೋರಿಸೋದ್ರಿಂದ ನಿಮ್ಮ ಎಷ್ಟೋ ಕಷ್ಟಗಳು ದೂರ ಆಗ್ತದೆ. ಇನ್ನು ತನ್ನ ಸ್ವಂತ ರಾಶಿಯಾದಂಥ ಸಿಂಹ ರಾಶಿ ಪ್ರವೇಶ, ತನ್ನ ಸ್ವಂತ ಮನೆಗೆ ಬಂದಿರುವಂಥ ಸೂರ್ಯದೇವರು ಆ ರಾಶಿಯವರಿಗೆ ಏನು ಫಲವನ್ನು ಕೊಡ್ತಾರೆ ಅನ್ನೋದನ್ನು ಹೇಳ್ತೇನೆ. ಲಗ್ನ ಭಾವದಲ್ಲಿ ಕುಳಿತಿರುವಂಥ ಸೂರ್ಯದೇವರು ನಿಮಗೆ ಹೆಚ್ಚಿನ ಶಕ್ತಿಯನ್ನು ಕೊಡ್ತಾರೆ. ತಮ್ಮ ಒಂದು ಪ್ರಕಾಶದಿಂದ ನೀವು ಮಾಡ್ತಿರುವಂಥ ಕಾರ್ಯ ಆಗಿರ್ಬೋದು, ಎಲ್ಲ ಕೆಲಸ ಮಾಡ್ತಾ ಇದ್ದರೆ ಅಲ್ಲಿ ನಿಮಗೆ ಯಶಸ್ಸನ್ನು ಕೊಡ್ತಾರೆ. ಆರೋಗ್ಯ ತೊಂದರೆಗಳು ಏನಾದರೂ ಇದ್ದರೆ ಆ ಆರೋಗ್ಯ ತೊಂದರೆಗಳು ಎಷ್ಟೋ ನಿಮ್ಮ ಪಾಲು, ನೀವು 75% ನಿಮ್ಮ ಒಂದು ಆರೋಗ್ಯ ತೊಂದರೆಯೆಲ್ಲ ದೂರ ಆಗ್ತದೆ. ಆದಷ್ಟು ನಿಮಗೆ ಅಹಂಕಾರ ಜಾಸ್ತಿ ಆಗದಂತೆ ನೋಡ್ಕೊಳ್ಬೇಕು. ಸಿಂಹರಾಶಿಯವರಿಗೆ ಸ್ವಲ್ಪ ಅಹಂಕಾರ ಜಾಸ್ತಿ ಅಂತಲೇ ಹೇಳ್ತೀವಿ. ಯಾಕಂದರೆ ಸೂರ್ಯನ ಪ್ರಭೆ ಹೆಂಗೆ ಇರ್ತದೋ ಅಷ್ಟೊಂದು ಅವ್ರ ಹತ್ರ ಒಂದು ಪ್ರತಿಭೆ ಇರ್ತದೆ. ಆ ಪ್ರತಿಭೆಯಿಂದ ಅವ್ರಿಗೆ ಅಹಂಕಾರ ಜಾಸ್ತಿ ಇರ್ತದೆ ಅಂತಲೇ ಹೇಳ್ತೀವಿ. ಆ ಒಂದು ಸಮಯದಲ್ಲಿ ಆ ಕೆಲವೊಂದು ಸಲ ನಿಮ್ಮ ಅಹಂಕಾರವೇ ನಿಮ್ಮ ಜೀವನವನ್ನು ಕೆಡಿಸುವಂಥ ಸಮಯ ಇರ್ತದೆ. ಆದಷ್ಟು ನಾವು ಅಹಂಕಾರವನ್ನು ಪಡೆದೇ ಇದ್ದರೆ ಒಳ್ಳೆಯದು. ನಾನು ಮಾಡಿದ್ದೇ ಸರಿ ಅನ್ನುವಂಥ ಸ್ವಭಾವ ಸಿಂಹರಾಶಿಯವ್ರದ್ದು. ಯಾಕಂದರೆ ಬೇರೆಯವರು ಮಾಡಿದ್ದು ನನ್ನಷ್ಟು ಶ್ರೇಷ್ಠ ಅಲ್ಲ ಅನ್ನೋದೇ ಅವರ ಒಂದು ತತ್ವ ಆಗಿರ್ತದೆ. ಈಗ ನಿಮ್ಮ ಸ್ವಂತ ರಾಶಿಯಲ್ಲಿ ಬಂದಿರೋದ್ರಿಂದ ಸಿಂಹರಾಶಿಯವರು ಪ್ರತಿನಿತ್ಯವಾಗಿ ಒಂದು ತಿಂಗಳು ಆದಿತ್ಯರದೆಯನ್ನು ಪಠನೆ ಮಾಡೋದ್ರಿಂದ ನಿಮ್ಮ ಎಷ್ಟೋ ಕಷ್ಟಗಳು ದೂರ ಆಗೋದೆಲ್ಲ ಶ್ರೇಷ್ಠ ದಿನಗಳನ್ನು ಕಾಣ್ತೀರಾ ಅಂತ ಹೇಳ್ತೇನೆ. ಇನ್ನು ಬುದ್ಧಿಮತ್ತಿಗೆ ಹೆಸರಾದಂಥ ಕನ್ಯಾ ರಾಶಿ ಅಂತ ಹೇಳ್ತೇವೆ. ಬುಧ ಪ್ರಧಾನವಾಗಿರುವಂಥ ಕನ್ಯಾ ರಾಶಿಗೆ ಈ ಒಂದು ಸೂರ್ಯನ ಪ್ರವೇಶ ಯಾವ ರೀತಿ ಪರಿಣಾಮವನ್ನು ಕೊಡ್ತದೆ ಅಂತ ಹೇಳ್ತೇನೆ. ಸೂರ್ಯ ಸಿಂಹರಾಶಿಯ ಪ್ರವೇಶವನ್ನು ಮಾಡಿದ್ದರಿಂದ ಕನ್ಯಾ ರಾಶಿಯವರಿಗೆ 12ನೇ ಸ್ಥಾನದಲ್ಲಿ ಗೋಚರ ಆಗ್ತಾನೆ. ಈ 12ನೇ ಸ್ಥಾನವನ್ನು ನಾವು ವಿದೇಶ ಯಾತ್ರೆ ಇರ್ಬೋದು, ಭೂಮಿ ಇರ್ಬೋದು, ಅಂದರೆ ಆರೋಗ್ಯ ತೊಂದರೆಗಳಿರ್ಬೋದು, ಮತ್ತು ಏನಾದರೂ ಬಹುರಾಷ್ಟ್ರೀಯಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈ ಭಾವದಲ್ಲಿ ನಾವು ನೋಡ್ತೀವಿ. ಈ ಭಾವವನ್ನು ನೋಡಿದಾಗ ನಮಗೆ ಈ ಎಲ್ಲ ವಿಷಯಗಳು ತಿಳಿತದೆ. ಏನಾದರೂ ವಿದೇಶದಿಂದ ಲಾಭ ಏನಾದರೂ ಬರೋದಿದ್ರೆ ಖಂಡಿತವಾಗಿಯೂ ಬರುತ್ತೆ. ವಿದೇಶ ಯಾತ್ರೆಯನ್ನು ಮಾಡೋರು ಇದ್ದರೆ ಈ ಒಂದು ತಿಂಗಳಲ್ಲಿ ನಿಮಗೆ ಸುಗಮವಾಗಿ ವಿದೇಶ ಯಾತ್ರೆ ಕೂಡ ಲಭಿಸ್ತದೆ. ಯಾರು ಈ ಒಂದು ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ವಿದೇಶಿ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರೋ ನಿಮಗೆಲ್ಲವೂ ಒಳ್ಳೆಯ ಲಾಭ ಆಗ್ತದೆ. ಪ್ರಮೋಷನ್ ಆಗಿರ್ಬೋದು, ನಿಮಗೆ ಕೆಲಸದಲ್ಲಿ ಏನಾರ ಎಲ್ಲ ತೊಂದರೆಗಳೆಲ್ಲವೂ ಶಾಂತಾಗಿ ಒಳ್ಳೆಯ ಒಂದು ಸ್ಯಾಲ್ರಿ ಆಗಿರ್ಬೋದು ಸಿಗುವಂಥ ಯೋಗ ಕೂಡ ಅದ. ಅಷ್ಟೇ ಅಲ್ಲ, ನಿಮಗೆ ವಿದೇಶಿ ಕಂಪನಿಯಲ್ಲಿ ಕೆಲಸ ಕೂಡ ಸಿಗುವಂಥ ಯೋಗ ಕೂಡ ಅದ. ಕನ್ಯಾ ರಾಶಿಯವರಿಗೆ ಆರೋಗ್ಯದ ಬಗ್ಗೆ ಭಾಳನೇ ಕಾಳಜಿ ವಹಿಸಬೇಕಾಗ್ತದೆ. ಜೊತೆ ಜೊತೆಗೆ ನಿಮಗೆ ಖರ್ಚುಗಳು ಹೆಚ್ಚಾಗಿ ಬರುವಂಥ ಸಾಧ್ಯತೆ, ನೀವು ದುಡಿಮೆಯಿಂದನಕ್ಕಿಂತ ಹೆಚ್ಚು ಖರ್ಚುಗಳು ಬರು, ಆದ್ದರಿಂದ ಖರ್ಚುಗಳ ಕಡಿಮೆ ಬಹಳನೇ ಗಮನವನ್ನು ಕೊಡಬೇಕು. ಕನ್ಯಾ ರಾಶಿಯವರು ಆಕಳಿಗೆ ಪ್ರದಕ್ಷಿಣೆ ಹಾಕೋದ್ರಿಂದ ಬಹಳ ಉತ್ತಮ ಫಲವನ್ನು ಪಡೀತಾರೆ. ಲಕ್ಷ್ಮೀ ಸ್ತೋತ್ರವನ್ನು ಪಠನೆಯನ್ನು ಮಾಡೋದ್ರಿಂದ ಆರೋಗ್ಯದಲ್ಲಿ ಆಗಿರ್ಬೋದು, ನಿಮ್ಮ ಒಂದು ಖರ್ಚು ಏನು ಖರ್ಚಾಗ್ತಿರ್ತದಲ್ಲ ಅದೆಲ್ಲವೂ ಕೂಡ ಒಂದು ನಿಯಮಿತ ಬರಬೇಕು ಅಂತಂದರೆ ಪ್ರತಿನಿತ್ಯವಾಗಿ ಲಕ್ಷ್ಮೀ ಸ್ತೋತ್ರ ಪಠನೆಯನ್ನು ಮಾಡಬೇಕು. ಶುಕ್ರ ಅಧಿಪತಿಯಾಗಿರುವಂಥ ತುಲಾರಾಶಿಗೆ 11ನೇ ಸ್ಥಾನದಲ್ಲಿ ಸೂರ್ಯ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಈ 11ನೇ ಸ್ಥಾನವನ್ನು ಆಯಾತ ಅಂತ ಏನು ನಿಮಗೆ
ಪೂರ್ವ ಪಿತ್ರಾರ್ಜಿತ ಏನಾಗಿ ಬರ್ತದೋ ಅಥವಾ ಲಾಭ ನಷ್ಟ ನೋಡ್ತೀವಿ. ಇಚ್ಛಾ ಮತ್ತು ಅಣ್ಣ ತಮ್ಮಂದರು ಈ ವಿಷಯದನ್ನು ಈ ಒಂದು ಸ್ಥಾನವನ್ನು ನೋಡ್ತಾ ಇದ್ದೀವಿ. ಜೊತೆಗೆ ಚಿಕ್ಕಪ್ಪ ದೊಡ್ಡಪ್ಪ ನಮ್ಮ ಏನು ಸಂಬಂಧಗಳಿರ್ತಾವಲ್ಲ ಆ ಸಂಬಂಧವನ್ನು ನೋಡುವಂಥ 11ನೇ ಸ್ಥಾನ ಇದೆ. ನಿಮಗೆ ಒಳ್ಳೆಯ ಶುಭಯೋಗದ ತುಲಾರಾಶಿಯವರಿಗೆ ಒಳ್ಳೆಯ ಶುಭಯೋಗದ ಈ ಸಮಯದಲ್ಲಿ ನಿಮಗೇನಾದರೂ ಮಾನ ಸನ್ಮಾನಗಳು ಏನಾದರೂ ಸಿಗೋದಿದ್ದರೆ ಖಂಡಿತವಾಗಿಯೂ ನೀವು ಏನಾದರೂ ಬರವಣಿಗೆಯಲ್ಲಿ ಇದ್ದರೆ ಅಂತೂ ನಿಮಗೆ ಪ್ರಶಸ್ತಿಗಳು ಬರುವಂಥ ಸಂದರ್ಭ. ಪೂರ್ವ ಅರ್ಜಿತವಾಗಿ ಏನಾದರೂ ಆಸ್ತಿಗಿಸ್ತಿ ಬರೋದಿದ್ರೆ ಕೂಡ ನೀವು ಪ್ರಯತ್ನ ಪಟ್ಟರೆ ಈ ಸಂದರ್ಭದಲ್ಲಿ ನಿಮಗೆ ಆಸ್ತಿ ಕೂಡ ದೊರೆಯುವಂಥ ಸಂದರ್ಭ. ಬಹಳ ವರ್ಷದಿಂದ ಏನಾದರೂ ಕೋರ್ಟು ಕಚೇರಿಯಲ್ಲಿ ನಿಮ್ಮ ಆಸ್ತಿ ವಿಚಾರವಾಗಿ ಅಥವಾ ಏನಾದರೂ ಕೆಲಸದಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇದ್ದರೆ ಈ ಒಂದು ಸೂರ್ಯ ಪ್ರವೇಶದಿಂದ ನಿಮಗೆ ಎಷ್ಟೋ ಕಷ್ಟಗಳೆಲ್ಲವೂ ಕಡಿಮೆ ಆಗ್ತದೆ. ಒಳ್ಳೆಯ ಫಲಗಳನ್ನು ನೀವು ತುಲಾರಾಶಿಯವರು ಪಡೀತೀರಿ. ನೀವು ಖಂಡಿತವಾಗಿ ದುರ್ಗೆಯ ಉಪಾಸನೆಯನ್ನು ಮಾಡಬೇಕು. ದುರ್ಗೆ ಉಪಾಸನೆ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಒಳ್ಳೆಯ ಫಲಗಳನ್ನು ಪಡೀತೀರಿ ಅಂತ ಹೇಳಿ. ಇನ್ನು ಮಂಗಳನ ಆಧಿಪತ್ಯದಲ್ಲಿರುವಂಥ ವೃಶ್ಚಿಕ ರಾಶಿಯವರಿಗೆ 10ನೇ ಭಾವದಲ್ಲಿ ಒಂದು ಸೂರ್ಯಗೋಚರ ಆಗ್ತದೆ. ಕಾರ್ಯ ಅಂದರೆ ನಾವು ಏನು ಕೆಲಸವನ್ನು ಮಾಡ್ತೀವಿ ಅಂತ ನೋಡುವಂಥ ಸ್ಥಾನ ಇದು 10ನೇ ಸ್ಥಾನ. ಇಲ್ಲಿ ಸೂರ್ಯನ ಒಂದು ಪ್ರವೇಶದಿಂದ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಮಾಡುತ್ತಿರುವಂತಹ ಕೆಲಸದಲ್ಲಿ ಅಹಂಕಾರ ಆಗಿರ್ಬೋದು ಸಿಟ್ಟಾಗಿರ್ಬೋದು ಮಾಡ್ಕೊಳ್ಬೇಡ್ರಿ. ಯಾಕಂದ್ರೆ ಕೆಲಸವನ್ನು ಕಳೆದುಕೊಳ್ಳುವಂಥ ಸಂದರ್ಭ ಕೂಡ ನಿಮಗೆ ಬರಬಹುದು. ಮಾಡುತ್ತಿರುವಂತಹ ಕೆಲಸ ಸಂದರ್ಭದಲ್ಲಿ ಯಾವುದಾದ್ರೂ ಗೆಳೆತನ ಇದ್ದರೆ ಆ ಗೆಳೆತನದಲ್ಲಿ ಬಹಳನೇ ನಂಬಿ ಹಣವನ್ನು ನೀವು ಹೂಡಬೇಡ್ರಿ. ಈ ಒಂದು ನಿಮ್ಮ ಎಲ್ಲ ಒಂದು ಏನಾದರೂ ನಿಮ್ಮ ವ್ಯಾಪಾರ ಉದ್ಯೋಗ ಮಾಡ್ತಾ ಇದ್ದರೆ ನಿಮ್ಮವೆಲ್ಲ ಕುಟುಂಬದ ಸಹಕಾರ ನಿಮ್ಮ ತಾಯಿ ಸಹಕಾರ ನಿಮಗೆ ಸಿಗ್ತದೆ. ಆದರೆ ಯಾವುದೇ ಒಂದು ಬಹಳಷ್ಟೇ ಗೆಳೆಯನನ್ನು ನಂಬಿ ಹಣವನ್ನು ಕಳೆದುಕೊಳ್ಬೇಡ್ರಿ. ಈ ಸಮಯದಲ್ಲಿ ನೀವು ಯಾರನ್ನೂ ಕೂಡ ಹೊರಗಿನವ್ರನ್ನ ನಂಬೋದು ಅಷ್ಟು ಸೂಕ್ತ ಅಲ್ಲ. ವೃಶ್ಚಿಕ ರಾಶಿಯವರು ಸೂರ್ಯ ಕವಚವನ್ನು ಹೇಳೋದ್ರಿಂದ ಎಷ್ಟೋ ಕಷ್ಟಗಳು ನಿಮಗೆ ಕಡಿಮೆ ಆಗ್ತದೆ. ಇನ್ನು ಗುರು ಅಧಿಪತಿ ಆಗಿರುವಂಥ ಧನುರಾಶಿ ಬಗ್ಗೆ ಹೇಳೋದಾದರೆ ಧನುರಾಶಿ ಕಫದ ರಾಶಿ ಅಂತ ಹೇಳ್ತೀವಿ. ಅವ್ರಿಗೆ ಕಫದ ತೊಂದರೆ ಭಾಳನೇ ಆಗ್ತಿರ್ತದೆ. 9ನೇ ಸ್ಥಾನದಲ್ಲಿ ಸೂರ್ಯನ ಗೋಚಾರ ಇರೋದ್ರಿಂದ ಆ ಒಂದು ಸ್ಥಾನವನ್ನು ನಾವು ಧರ್ಮ ಭಾಗ್ಯ ಎಲ್ಲಾದರೂ ದೂರ ಯಾತ್ರೆಯನ್ನು ಸೂಚಿಸ್ತಾ ಅಂತ ಇರುವಂಥ ಭಾವ ಅದು. ಜೊತೆಗೆ ತಂದೆಯ ಸ್ಥಾನ ಅಂತಲೇ ಹೇಳ್ತೀವಿ. 9ನೇ ಸ್ಥಾನವನ್ನು ನಾವು ಭಾಗ್ಯ ಸ್ಥಾನ ಅಂತಲೇ ಹೇಳ್ತೀವಿ. ತಂದೆ ಸ್ಥಾನ ಅಂತ ಕೂಡ ಹೇಳ್ತೀವಿ. ತಂದೆ ಮನೆಯಿಂದ ಯಾರಾದರೂ ಗುರುಗಳಿದ್ರೆ ಅಂದರೆ ಟೀಚರ್ ಕೆಲಸ ಮಾಡೋರಿದ್ರೆ ನಿಮಗೆ ಬಹಳನೇ ಉತ್ತಮ ಯೋಗ ಅಂತಲೇ ಹೇಳ್ತೀನಿ. ನಿಮಗೇನಾದರೂ ವಿದೇಶಕ್ಕೆ ಹೋಗಿ ವ್ಯಾಸಂಗವನ್ನು ಮಾಡಬೇಕು ಅಂತ ಅನಿಸಿದರೆ ಅಥವಾ ಏನಾದರೂ ನಿಮಗೆ ಯೋಚನೆಗಳಿದ್ದರೆ ಈ ಒಂದು ತಿಂಗಳಲ್ಲಿ ಕಾರ್ಯರೂಪಕ್ಕೆ ತರಬಹುದು. ನೀವು ಇನ್ನೂ ಹೆಚ್ಚಾಗಿ ಧರ್ಮದ ಆಚರಣೆ ಕಡೆ ಒಲವನ್ನು ತೋರಿಸ್ತೀರಾ. ಧನುರಾಶಿಯವರು ಆದಷ್ಟು ಹೆಚ್ಚಾಗಿ ತಾಯಿಗಿಂತ ತಂದೆಗೆ ಬಹಳನೇ ಮಹತ್ವ ಕೊಡಬೇಕು ಅಂತ ಹೇಳ್ತೀನಿ. ಅಂದರೆ ನಿಮ್ಮ ಜೀವನ ಇನ್ನೂ ಹೆಚ್ಚಿನ ಉತ್ತಮ ಮಟ್ಟಕ್ಕೆ ಹೋಗ್ತದೆ. ನೀವು ತಂದೆಯನ್ನು ಎಷ್ಟು ನಿರ್ಲಕ್ಷ್ಯ ಮಾಡ್ಕೊಳ್ತಾ ಹೋಗ್ತೀರೋ ಆವಾಗ ಅಷ್ಟು ನಿಮಗೆ ಕಷ್ಟಗಳು ಜಾಸ್ತಿ ಬರ್ತದೆ. ಧನುರಾಶಿಯವರು ಆದಷ್ಟು ತಂದೆಯ ಮಾತಿಗೆ ಬಹಳನೇ ಬೆಲೆ ಕೊಡಬೇಕು. ನಿಮ್ಮ ಜೀವನದಲ್ಲಿ ಒಳ್ಳೆಯ ಯೋಗಗಳು ಕೂಡಿ ಬರ್ತದೆ. ಇನ್ನು ಶನಿದೇವರು ಅಧಿಪತಿಯಾಗಿರುವಂಥ ಮಕರ ರಾಶಿ ಸೂರ್ಯ 8ನೇ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಈ ಸಮಯದಲ್ಲಿ ಅನಿರೀಕ್ಷಿತ ಅನ್ನುವ ಒಂದು ಸ್ಥಾನ ಅಂತಲೇ ಹೇಳ್ತೀವಿ. ಅನಿರೀಕ್ಷಿತವಾಗಿ ನಮಗೆ ಏನಾದರೂ ವಸ್ತುಗಳು ದೊರೆಯಬಹುದು, ಏನಾದರೂ ಆಸ್ತಿ ಸಿಗ್ಬೋದು, ಅಷ್ಟೇ ಅಲ್ಲ ನಮಗೆ ಪ್ರಮೋಷನ್ ಅಂತ ಏನಾದರೂ ಅನಿರೀಕ್ಷಿತವಾದ ಘಟನೆ ಜೀವನದಲ್ಲಿ ನಡೀತಾವಲ್ಲ ಅದನ್ನು ನಾವು 8ನೇ ಸ್ಥಾನದಲ್ಲಿ ನಾವು ನೋಡ್ತೀವಿ. ಆ ಸ್ಥಾನ ಗೋಚಾರದಲ್ಲಿ ನಿಮಗೆ ಮಕರ ರಾಶಿಯವರಿಗೆ ಆರೋಗ್ಯ ತೊಂದರೆ ಭಾಳನೇ ಕಾಣಿಸ್ತದೆ. ಆದ್ದರಿಂದ ಆರೋಗ್ಯದ ಕಡೆಗೆ ಮಕರ ರಾಶಿಯವರು ಬಹಳನೇ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಎಲ್ಲಿ ಬೇಕಂದ್ರೆ ಅಲ್ಲಿ ತಿನ್ನೋದಾಗಲಿ, ಎಲ್ಲಿ ಬೇಕಂದ್ರೆ ಅಲ್ಲಿ ಏನಾದರೂ ಕುಡಿಯೋದಾಗಲಿ ಆ ರೀತಿಯಾಗಿ ಮಾಡಬಾರ್ದು. ಅನಿರೀಕ್ಷಿತವಾಗಿ ಆಪತ್ತುಗಳು ಬರಬಹುದು. ನೀವು ಮಾಡಿದ ಕೆಲಸಗಳಲ್ಲಿ ಏನಾದರೂ ತೊಂದರೆಗಳು ಕೂಡ ನಿಮಗೆ ಅನಿರೀಕ್ಷಿತವಾಗಿ ಕಾಡಬಹುದು. ಸೂರ್ಯನಿಗೆ ನಾವು ಶನಿಯನ್ನು ಶತ್ರು ಅಂತಲೇ ಹೇಳ್ತೀವಿ. ಹೀಗಾಗಿ ಸ್ವಲ್ಪ ಕಷ್ಟಗಳು ಜಾಸ್ತಿನೇ ಆಗ್ತದೆ. ಅದರ ಜೊತೆ ದ್ವಿತೀಯ ಸ್ಥಾನದಲ್ಲಿ ನಿಮ್ಮ ಒಂದು ಸೂರ್ಯನ ಒಂದು ದೃಷ್ಟಿ ಇರೋದ್ರಿಂದ ನಿಮ್ಮ ಅನಿರೀಕ್ಷಿತವಾಗಿ ಖರ್ಚುಗಳು ಕೂಡ ಬಹಳ ಬರ್ತದೆ. ತಿಳಿಯದೇ ಏನೇನೋ ಖರ್ಚನ್ನು ಮಾಡಿಬಿಡ್ತೀರಿ. ಆದಷ್ಟು ಖರ್ಚುಗಳ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡೋದು ಭಾಳನೇ ಒಳ್ಳೆಯದು. ಈ ಒಂದು ತಿಂಗಳಲ್ಲಿ ನೀವು ಎಷ್ಟೋ ಸಂಕಷ್ಟಗಳನ್ನ ಎದುರಿಸಬೇಕಾಗ್ತದೆ ಸ್ನೇಹಿತರೆ. ಅದಕ್ಕಾಗಿ ಎಲ್ಲಾದರೂ ಒಂದು ತೀರ್ಥಯಾತ್ರೆಗೆ ಹೋದಾಗ ಅನ್ನದಾನವನ್ನು ಮಾಡಿರಿ. ಆದಷ್ಟು ಏನಾದರೂ ವೃದ್ಧರು ಇದ್ದಲ್ಲಿ ಹೋಗಿ ಹಣ್ಣು ಹಂಪಲುಗಳನ್ನ ಕೊಡೋದು ಭಾಳನೇ ಒಳ್ಳೆಯದಾಗ್ತದೆ. ನೀವು ಶನಿಯ ಆಧಿಪತ್ಯದಲ್ಲಿರೋದ್ರಿಂದ ನೀವು ಬಹಳನೇ ಮುಗ್ಧ ಜೀವಿಗಳು ಅಂತಲೇ ಹೇಳ್ತೀನಿ. ಧರ್ಮದ ಕಡೆಗೆ ಹೆಚ್ಚಿನ ಒಲವನ್ನು ಕೊಡಬೇಕು. ಧರ್ಮಾಚರಣೆ ಮಾಡೋದರಿಂದ ನೀವು ಎಷ್ಟೋ ಸಂಕಷ್ಟಗಳನ್ನ ದೂರ ಮಾಡ್ಕೊಳ್ತೀರಾ. ಇನ್ನು ಶನಿದೇವರ ಆಧಿಪತ್ಯದಲ್ಲಿರುವಂಥ ಕುಂಭರಾಶಿಗೆ
ಏಳನೇ ಸ್ಥಾನದಲ್ಲಿ ಗೋಚಾರ ಆಗ್ತಾ ಇರೋದ್ರಿಂದ ಭಾಗ್ಯ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಒಂದು ಭಾಗ್ಯ ಪ್ರಕಾಶವಾಗಲಿದೆ. ನಿಮ್ಮ ಹಿಡಿದ ಎಷ್ಟೋ ಕೆಲಸಗಳು ಒಳ್ಳೆಯವನ್ನು ತಂದುಕೊಡ್ತಾ ಇದ್ದ ನಿಮಗೆ ಭಾಗ್ಯ ಸಿಗಬಹುದು. ಅರ್ಧಕ್ಕೆ ನಿಂತ ಕೆಲಸಗಳು ಕೂಡ ಈಗ ಪೂರ್ಣ ಆಗುವಂಥ ಸಮಯ ಕೂಡ ಬರ್ತದೆ. ವಿವಾಹದಲ್ಲಿ ಏನಾದರೂ ಪ್ರಯತ್ನ ಪಡ್ತಿದ್ರೆ ಒಳ್ಳೆಯ ಯೋಗ ಕೂಡ ನಿಮಗೆ ಕೂಡಿ ಬಂದದೆ. ಆದರೆ ನಿಮ್ಮ ಲಗ್ನ ಭಾವಕ್ಕೆ ಸೂರ್ಯನ ದೃಷ್ಟಿ ಇರೋದ್ರಿಂದ ನಿಮ್ಮ ಆರೋಗ್ಯದ ಕಡೆ ಬಹಳನೇ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಮನೆ ಹತ್ತಿರವಂಥ ದೇವಿ ದೇವಸ್ಥಾನಕ್ಕೆ ಪ್ರತಿನಿತ್ಯವಾಗಿ ಹೋಗ್ರಿ. ನಿಮಗೆ ಪ್ರತಿನಿತ್ಯ ಸಾಧ್ಯ ಆಗದೇ ಇದ್ದರೂ ಮಂಗಳವಾರಕ್ಕೊಮ್ಮೆ ಹೋಗಿ ಕೆಂಪು ಹೂವಿನ ಹಾರವನ್ನು ಕೊಡ್ರಿ. ಒಂದು ತಿಂಗಳ ಪರ್ಯಂತ ಅಂದರೆ ನಾಲ್ಕು ಮಂಗಳವಾರ ಬರ್ತದೆ ಈ ಒಂದು ಇದರಲ್ಲಿ. ಒಂದು ತಿಂಗಳಲ್ಲಿ ನಾಲ್ಕು ಮಂಗಳವಾರ ಆದರೂ ದೇವಿಗೆ ಕೆಂಪು ಹೂವಿನ ಹಾರವನ್ನು ಕೊಡಿದ್ರೆ ನಿಮ್ಮ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ. ನಿಮಗೆ ಒಳ್ಳೆಯ ಆರೋಗ್ಯನೂ ಸಿಗ್ತದೆ ಮತ್ತು ನಿಮಗೆ ಹಿಡಿದ ಕನಸುಗಳು ಯಶಸ್ಸನ್ನು ಸಿಗ್ತದೆ. ಸ್ನೇಹಿತರೆ, ಗುರು ಅಧಿಪತ್ಯದಲ್ಲಿರುವಂಥ ಮೀನರಾಶಿ ಬಗ್ಗೆ ಹೇಳೋದಾದರೆ, ಈ ಆರನೇ ಸ್ಥಾನ ಶತ್ರು ಸ್ಥಾನ, ಏನಾದರೂ ಶತ್ರುಗಳಿಂದ ನಮಗೆ ಏನು ತೊಂದರೆ ಇದೆಯಾ ಅನ್ನೋದು ನೋಡ್ತಿರ್ತೀವಿ. ಜೊತೆಗೆ ಸೋದರ ಮಾವನ ಸ್ಥಾನ ಅಂತಲೇ ಹೇಳ್ತೀವಿ ಇಂಥ ಸ್ಥಾನವನ್ನು. ಮೀನರಾಶಿಗೆ ಬಹಳನೇ ಒಳ್ಳೆಯ ಯೋಗ ಅದ ಅಂತಲೇ ಹೇಳ್ತೇನೆ. ಈಗ ನೀವೇನಾದರೂ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ನಿಮಗೆ ಪೂರ್ಣ ಆರೋಗ್ಯವಂತರಾಗ್ತೀರಾ. ಆರೋಗ್ಯ ಭಾಗ್ಯ ನಿಮಗೆ ಸಿಗ್ತಾ ಇದೆ. ನೀವೇನಾದರೂ ಕೆಲಸಗಳನ್ನು ಮಾಡ್ತಾ ಇದ್ದರೆ ಆ ಕೆಲಸದಲ್ಲಿ ಯಶಸ್ಸು ಸಿಗ್ತದೆ ನಿಮಗೆ. ಅಷ್ಟೇ ಅಲ್ಲ, ಗುರು ಕೂಡ ನಿಮಗೆ ಒಳ್ಳೆಯ ಯೋಗದಲ್ಲಿರೋದ್ರಿಂದ ನಿಮಗೆ ಎಷ್ಟೇ ಯಾವ ಒಂದು ಸ್ಥಾನದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದರೂ ಆ ಸ್ಥಾನದಲ್ಲಿ ಹೆಚ್ಚಿನ ಬಡ್ತಿಯೆಲ್ಲ ಸಿಗುವಂಥ ಯೋಗ ಕೂಡ ನಿಮಗೆ ಕೂಡಿ ಬರ್ತದೆ. ಪ್ರಮೋಷನ್ ಅಂತ, ಆಮೇಲೆ ಹೆಚ್ಚಿನ ಸಂಬಳ ಕೂಡ ಸಿಗುವಂಥ ಯೋಗ, ಆರ್ಥಿಕ ಒಂದು ಅನುಕೂಲ ಕೂಡ ನಿಮಗೆ ಸಿಗ್ತದೆ. ಸೂರ್ಯನ ದೃಷ್ಟಿ 12ನೇ ಸ್ಥಾನದಲ್ಲಿರುವುದರಿಂದ ನಿಮಗೆ ವಿದೇಶ ಯಾತ್ರ ಕೂಡ ಸಂಭವ ಕೂಡ ಸಿಗ್ಬೋದು, ಅಥವಾ ನಿಮ್ಮ ಕೆಲಸದಲ್ಲಿ ಏನಾದರೂ ವಿದೇಶಕ್ಕೆ ಹೋಗುವಂಥ ಸಂಭವ ಕೂಡ ನಿಮಗೆ ಬರಬಹುದು. ವಿದೇಶ ಯಾತ್ರೆಯನ್ನು ಮಾಡುವಂಥ ಒಂದು ಸಮಯ ಕೂಡ ಇದೆ ನಿಮಗೆ. ನೀವು ಪ್ರತಿದಿನ ಸೂರ್ಯನ ಆರಾಧನೆ ಮಾಡೋದರಿಂದ ಎಷ್ಟೋ ನಿಮಗೆ ಕೆಲಸಗಳು ಯಶಸ್ಸನ್ನು ತಂದುಕೊಡ್ತದೆ. ಪ್ರತಿನಿತ್ಯವಾಗಿ ಸೂರ್ಯನ ಒಂದು ಸಣ್ಣ ಶ್ಲೋಕ ಆಗಿರ್ಬೋದು, ಸಣ್ಣದೇನಾದರೂ ಒಂದು ಪ್ರಾರ್ಥನೆಯನ್ನು ಮಾಡೋದ್ರಿಂದ, ಸೂರ್ಯೋದಯವನ್ನು ನೋಡಿ ನಮಸ್ಕಾರ ಮಾಡೋದ್ರಿಂದ ನೀವು ಒಂದು ಮೀನರಾಶಿಯವರು ಪೂರ್ಣ ಯಶಸ್ಸನ್ನು ಪಡಿತೀರಾ ಅಂತ ಹೇಳ್ತಾ, ಸ್ನೇಹಿತರೆ ಎಲ್ಲ ರಾಶಿಗಳ ಬಗ್ಗೆ ಹೇಳಿದೆ. ಅತ್ಯಂತವಾಗಿ ಸುಲಭವಾಗಿ ಪರಿಹಾರ ಕೂಡ ನಿಮಗೆ ತಿಳಿಸ್ಕೊಟ್ಟೇನಿ. ನಾಲ್ಕು ರಾಶಿಯವರಿಗೆ ಯಾವ್ಯಾವ ರಾಶಿಗೆ ನಿಮಗೆ ಒಂದು ಕಷ್ಟ ಅಂತ ಹೇಳಿನಿ, ಆ ರಾಶಿಯವರು ತಪ್ಪದೇ ನೀವು ಒಂದು ತಿಂಗಳಲ್ಲಿ ಪೂರ್ಣ ಒಂದು ದೇವರ ಪೂಜೆಯನ್ನು ಮಾಡೋದ್ರಿಂದ ನಿಮಗೆ ಎಷ್ಟೋ ಕಷ್ಟಗಳು ದೂರ ಆಗ್ತದೆ. ಆದ್ದರಿಂದ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ ಸ್ನೇಹಿತರೆ.